ಅದಕ್ಕೆ ಇಷ್ಟ ಪಡಕ್ಕೆ ಬಂದಿದ್ದೀನಿ. ಸೊ ಡಯಾಬಿಟಿಸ್ ಅಂದರೆ ಎಲ್ಲರಿಗೂ ಗೊತ್ತಿರೋ ಹಾಗೆ ಸಕ್ಕರೆ ಕಾಯಿಲೆ. ಸೊ ಅದರದ್ದೇ ಆದ ಒಂದು ಕೆಲವು ಲಕ್ಷಣಗಳಿರುತ್ತೆ. ಅದೇನೆಂದರೆ ಅತಿಯಾಗಿ ಯೂರಿನೇಷನ್ ಮಾಡೋದು, ಅಂದರೆ ಅತಿಯಾಗಿ ಮೂತ್ರ ವಿಸರ್ಜನೆ ಮಾಡೋದು, ಎಸ್ಪೆಷಲಿ ದ ನೈಟ್ ಟೈಮ್ಸ್, ನಂಬರ್ ಒನ್. ನಂಬರ್ ಟು, ಅತಿಯಾಗಿ ದಾಹ ಆಗೋದು, ಅಂದರೆ ಅತಿಯಾಗಿ ನೀರನ್ನ ಕುಡಿಯೋದು, ನೀರನ್ನ ಸೇವನೆ ಮಾಡೋದು. ಮತ್ತು ಮೂರನೇದು ಅತಿಯಾಗಿ ಊಟ ಮಾಡೋದು. ದೀಸ್ ಆರ್ ದ ತ್ರೀ ಕ್ಲಾಸಿಕಲ್ ಸಿಂಪ್ಟಮ್ಸ್ ಆಫ್ ಡಯಾಬಿಟಿಸ್. ಅದು ಹೊರತಾಗಿ ಡಯಾಬಿಟಿಸ್ ಪೇಷೆಂಟ್ಗೆ ಕಾಲಲ್ಲಿ ಏನೋ ಗಾಯ ಆದರೆ ಮುಂದಿನ ಒಂದು 7 ದಿವಸ ಒಳಗಡೆ ಏನಾದರೂ ಮಾಯಲಿಲ್ಲ ಅಂದರೆ ಅದು ಒಂದು ಸೂಚನೆ ಡಯಾಬಿಟಿಸ್ ಇರ್ಬೋದು ಅಂತ ದಯವಿಟ್ಟು ಹೋಗಿ ತಮ್ಮ ವೈದ್ಯರಲ್ಲಿ ತಪಾಸಣೆಗೊಳಪಡಿಸ್ಬೇಕಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಮತ್ತು ಎರಡನೇದು, ಕಣ್ಣು ಬ್ಲರ್ ಆಗುತ್ತೆ. ಕೆಲವೊಮ್ಮೆ ಪೇಷೆಂಟ್ಸ್ಗಳಿಗೆ ಕಣ್ಣು ಬ್ಲರ್ ಆಗುತ್ತೆ. ಬ್ಲರ್ ಆಗಿದ ತಕ್ಷಣ ಪೇಷೆಂಟ್ ಮಾಡ್ತಾರೆ, ಹೈ ಚೆಕಪ್ ಹೋಗ್ತಾರೆ. ಹೈ ಚೆಕಪ್ ಹೋಗಿ ಮುಂಚೆ ದಯವಿಟ್ಟು ಒಂದು ಸ್ವಲ್ಪ ಡಯಾಬಿಟಿಸ್ ಶುಗರನ್ನು ಚೆಕ್ ಮಾಡಿಸ್ಕೊಳ್ಳೋದು ಒಳ್ಳೆಯದು ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಮೂರನೇದು, ಮತ್ತು ಅವರಿಗೆ ಅತಿಯಾಗಿ ವೆಯ್ಟ್ ಲಾಸ್ ಆಗುತ್ತೆ. 3 kg ಇಲ್ಲ 4 kg ಏನಾದರೂ ವೆಯ್ಟ್ ಲಾಸ್ ಆಯಿತು ಅಂದರೂ ಕೂಡ ನೀವು ದಯವಿಟ್ಟು ಹೋಗಿ ತಮ್ಮ ರಕ್ತ ಪರೀಕ್ಷೆ ಮಾಡಿಸಿ ಡಯಾಬಿಟಿಸ್ ಇದೆಯಲ್ಲ ಅಂತ ಚೆಕ್ ಮಾಡಿಸ್ಕೊಳ್ಳಿ. ಸೊ ಇಷ್ಟು ಲಕ್ಷಣಗಳು ಸಾಮಾನ್ಯವಾಗಿ ನಾವು ಡಯಾಬಿಟಿಸ್ ಕಾಣಿಸ್ಕೊಳ್ಳೋದು.